ನಮಸ್ಕಾರ ಮಿತ್ರರೇ, ಸತೀಶ್ರಿಂದ ಆಫೀಸಿಯಲ್ಗೆ ಎಲ್ರಿಗೂ ಸುಸ್ವಾಗತ. ಇವತ್ತು ನಾನು ಯುದ್ಧ ಅನ್ನುವಂಥ ಕವಿತೆಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಭೂಮಿ ಮೇಲೆ ನಾಗರಿಕತೆಗಳು ಯಾವಾಗ ಹುಟ್ಟಿಕೊಂಡವೋ ಅವಾಗಲಿಂದನೂ ಯುದ್ಧಗಳು ನಿರಂತರವಾಗಿರೋದನ್ನು ನಾವು ನೋಡ್ತಿರ್ತೀವಿ. ಯುದ್ಧದ ಫಲಿತಾಂಶ ಮಾತ್ರ ಒಂದೇ, ಏನಂದರೆ ಕೊಲೆ, ರಕ್ತಪಾತ, ಹಿಂಸೆ, ಇವೆಲ್ಲವುಗಳು ಯುದ್ಧದಿಂದ ಸಂಭವಿಸುವಂಥ ಅನಾಹುತಗಳು. ಆದರೂ ಕೂಡ ಮನುಷ್ಯ ಯಾವುದೋ ಕಾರಣಕ್ಕಾಗಿ ಯುದ್ಧ ಮಾಡ್ತಾನೆ. ಒಂದು ಅಸ್ತಿತ್ವಕ್ಕಾಗಿ ಅಥವಾ ಭೂಮಿಗಾಗಿ ಯುದ್ಧ ಮಾಡ್ತಾನೆ, ಸಂಪತ್ತಿಗೋಸ್ಕರ ಯುದ್ಧ ಮಾಡ್ತಾನೆ. ಹೀಗೆ ನಾವು ಇತಿಹಾಸದ ಪುಟ ನೋಡಿದ್ರೆ ಸಾಕಷ್ಟು ಯುದ್ಧಗಳಾಗಿರೋದನ್ನು ನಾವು ನೋಡ್ತೀವಿ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ಅಥವಾ ಯುದ್ಧದ ಪಾಶಕ್ಕೆ ಸಿಲುಕಿದಂತಹ ಅಥವಾ ಸಿಲುಕಿ ನರಳಿದಂತಹ ಜೀವಗಳು ಮತ್ತು ಅವುಗಳ ವ್ಯಥೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ಯುದ್ಧ ಅನ್ನುವಂಥ ಕವನದಲ್ಲಿ ಕಟ್ಟಿಕೊಡ್ತಾ ಇದ್ದೀನಿ. ಯುದ್ಧದ ರಾತ್ರಿಯ ವೇಳೆ ಅಥವಾ ಯುದ್ಧಕ್ಕೆ ಸಿಲುಕಿದ ಜೀವಗಳ ಕಷ್ಟ, ಅವುಗಳ ನರಳಾಟ ಅಥವಾ ಯುದ್ಧದ ಸಂದರ್ಭದಲ್ಲಿರುವಂತಹ ರಣಭೂಮಿಯ ಸ್ಥಿತಿಗತಿಗಳು ಹೇಗಿದ್ದಾವೆ, ಅವುಗಳನ್ನು ನನ್ನ ಕವಿತೆಗಳಲ್ಲಿ ಹಿಡಿಯೋ ಪ್ರಯತ್ನವನ್ನು ಮಾಡಿದ್ದೀನಿ. ಕವಿತೆಯ ಶೀರ್ಷಿಕೆ ಯುದ್ಧ ರಾತ್ರಿ. ಯಾರು ಯಾರು ಬರೆದರು ಯುದ್ಧದ ಹೆಸರು, ಬದಲಿಸಬಾರದೆ ಅದನ್ನೊಮ್ಮೆ ಶಾಂತಿ ಎಂದು. ಅಲ್ಲಲ್ಲಿ ಬಿದ್ದ ಹೆಣಗಳ ಮುಂದೆ ಬಂಧುಗಳ ಗೋಳಾಟ, ಗಾಯಗೊಂಡವರ ಚೀರಾಟ, ನರಳಾಟ, ಗೋಳಾಟ, ಧ್ವಂಸಗೊಂಡ ಕಟ್ಟಡದ ಧೂಳಿನೊಂದಿಗೆ ಮುಗಿಲು ಮುಟ್ಟಿದೆ ಆಕ್ರಂದನ. ಸೈರನ್ನಿನ ಸದ್ದಿಗೆ ಹೊರಬರಲಾಗದೆ ಒಳಗೆ ಸಾಯಲಾಗದೆ, ಹಸಿದ ಸಿಂಹದ ಮುಂದೆ ಕಂಗೆಟ್ಟು ನಿಂತ ಜಿಂಕೆಯಂತೆ, ಬ್ಲಾಕ್ಔಟ್ನ ಕತ್ತಲೆಯಲ್ಲಿ ಹಸಿದ ಹೊಟ್ಟೆಗಳು ಹುಡುಕುತ್ತಿವೆ ಒಂಚೂರು ನೆಮ್ಮದಿಯ ನಿದ್ದೆಯನ್ನು. ಯಾರು ಬರುವರು, ಏನು ತರುವರು? ಬಂದವರು ನಮ್ಮವರೇ, ಶತ್ರು ದೇಶದವರೇ, ಬ್ರೆಡ್ಡು ಕೊಡುವವರೇ, ಒತ್ತೆಯಾಳಾಗಿ ಹೊತ್ತೊಯ್ಯುವರೆ, ಬರೀ ಕಗ್ಗತ್ತಲಿನಲ್ಲಿ ನೋಕುತ್ತಿವೆ ಕರಾಳ ರಾತ್ರಿಗಳು. ಬಂದೂಕಿನ ಗುಂಡಿನ ಮೊರೆತ, ರಾಕೆಟಿನ ದಾಳಿ, ಪಕ್ಕದಲ್ಲಿ ಇಲ್ಲೇ ಎಲ್ಲೋ ಕೇಳಿ ಬರುವ ಬಾಂಬಿನ ಸದ್ದು, ಓಡೋಡಿ ಬರುವ ಸೈನಿಕರ ಬೂಟಿನ ಸದ್ದು, ಮತ್ತದೇ ಆಕ್ರಂದನ ಮಡುಗಟ್ಟಿದೆ ಮಸಾಣದ ಜಾತ್ರೆಯಂತೆ. ನಾಳಿನ ಭರವಸೆ ಇಲ್ಲದ ಬವಣೆ ಸಾಕು, ಸೆಣಸುತ್ತಿವೆ ತಾಯಿ ಜೀವಿಗಳು ತನ್ನೊಡಲ ಕರುಳ ಕುಡಿಗಳನ್ನು ತಬ್ಬಿಕೊಂಡು. ಇಲ್ಲಿ ಮರೆತ ಮಾನವೀಯತೆ ಹಸಿನೆತ್ತರು ಹರಿಸಿದೆ, ಹರಿದ ನೆತ್ತರು ಯಾವ ತಾಯಿ ಹೆತ್ತ ಮಗನದು. ಹೇ ಅಲ್ಲ, ಬಂದೂಕಿನ ಟ್ರಿಗರ್ ಒತ್ತುವ ಬೆರಳಿಗೆ ಪೆನ್ನು ಕೊಡು, ಗೀಚಲು ಹೇಳು ಬುದ್ಧನ ನಿರಾಳತೆಯ ಸಾಲುಗಳನ್ನು. ಒಂದಿಷ್ಟು ಬರೆಯಲಿ ಜೀಸಸ್ ಯೇಸುವಿನ ಮುಗ್ಧತೆಯನ್ನು. ಒಕ್ಕಣಿಯ ಮಸಿಯು ಬಸವಣ್ಣನ ಅಹಿಂಸೆಯ ಸಾಲು ಮೂಡಿಸಲಿ, ಯುದ್ಧವನ್ನು ತಿದ್ದಿ ಶಾಂತಿ ಶಾಂತಿ ಎಂದು ಬರೆಯಲಿ. ಯಾರು ಯಾರು ಬರೆದರು ಯುದ್ಧದ ಹೆಸರನ್ನು, ಬದಲಿಸಬಾರದೆ ಅದನ್ನೊಮ್ಮೆ ಶಾಂತಿ ಎಂದು. ಕವಿತೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೀಗೆ ಮತ್ತಷ್ಟು ವಿನೂತನವಾದಂಥ ಕವಿತೆಯೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.